ಬಾಬುರಾವ್ ಚಿಂಚನಸೂರು ಸಾಹೇಬ್ರೇ, ನೀನು ಏನು ಸಾಧನ ಮಾಡಿದಿ, ನೀನು ಏನು ಡಬ್ಬಾಕಿದಿ ಅಂತೂ ಕರ್ನಾಟಕ ಇಡೀ ರಾಜ್ಯದ ನಮ್ಮ ಕೂಲಿ ಸಮಾಜದ 39 ಪರ್ಯಾಯ ಪದಕ್ಕೆ ಏನಂತೂ ನಿನ್ನ ಗೌರವ, ನಿನ್ನ ಸ್ವಾಭಿಮಾನಿ, ನಿನ್ನ ಅಭಿಮಾನಿ, ನಿನ್ನಲ್ಲಿ ಇರೋಂಥ ಯಾವತ್ತಾದರೂ ಯಾರಿಗಾದರೂ ಒಬ್ರಿಗೆ ಬೆಳೆಸಿದೀಯಾ, ಹಾಗೂ ಇಡೀ ಸಮಾಜಕ್ಕೆ ಏನಾದರೂ ಸಹಾಯಧನ, ಒಂದು ಸೇವೆ ಧನ ಏನಾದರೂ ಮಾಡಿದೀಯಾ? ನೀನು ಮಾಡ್ತಿರೋಂಥ ಕಾನೂನು ದೃಷ್ಟಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಇವರ ನೇತೃತ್ವದಲ್ಲಿ ಸಮಾಜ ದ್ರೋಹ, ನೀನು ಸಮಾಜ ದ್ರೋಹ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀನು ಒಂದು ನಿಗಮ ಮಂಡಳಿ ಆದಾಗ ಜಗನ್ನಾಥ್ ಜಮದರಗ ತೆಗೆದುಬಿಟ್ಟು ನೀನೊಂದು ಕೂಲಿ ಸಮಾಜ ನಿಗಮ ಮಂಡಳಿ ಅಧ್ಯಕ್ಷ ಇದೆಯಲ್ಲ, ನೀನು ಎಂಥ ನಾಲಾಯಕ ಅಂತೇಳಿ ನಮಗೂ ಗೊತ್ತಾಯಿತು. ಏಳೇಳು ಸಚಿವೆ ಖಾತೆಗಳು ಇಟ್ಕೊಂಡು ವರಷ್ಟು ನಾಲಾಯಕ ನನ್ನ ಮಗ ಅಂದರೆ ನೀನೇ ರೀ ಬಾಬುರಾವ್ ಚಿಂಚನಸೂರು ಸಾಹೇಬ್ರೇ. ಏನು ನನ್ನ ಮೇಲೆ ಎಷ್ಟು ಕೇಸ್ ಆಗ್ತೀಯಾ? ಇಂಥ ಕೇಸ್ಗಳು ನನ್ನ ಹತ್ರ ಮೇನ್ ಸಾವಿರಾರು ಕೇಸ್ ಇದಾವೆ ನನ್ನ ಮೇಲೆ. ಅಯ್ಯೋ, ನೀನು ಯಾವನ್ರಿ ಪುಟ್ಕೋಶಿ? ನಿನ್ನ ಅಧಿಕಾರಕ್ಕೆ ನೀನು ತಲೆಡೆ ಕೆಲಸಗಳು ಬೇಡ. ನಿನ್ನ ಬಗ್ಗೆದಾಗ ಡಿಪಾರ್ಟ್ಮೆಂಟ್ ಅವರು, ನನ್ನ ಮುಂದೆ ಸಾವಿರಾರು ಡಿಪಾರ್ಟ್ಮೆಂಟ್ ಅವರು ನಿನ್ನ ಕೈಯಲ್ಲಿ ಕೆಲಸ ಮಾಡಿದ ಗನ್ಮಿನ್ಗಳು, ನಿನ್ನ ಕೈಯಲ್ಲಿ ಎಷ್ಟು ಜನಗಳು ಕೆಲಸ ಮಾಡಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟು ಅಧಿಕಾರಿಗಳು ನನ್ನ ಮುಂದೆ ಸಾವಿರಾರು ಜನ ಏನೇನೋ ಹೇಳಿದ್ದಾರೆ ಬಾಬುರವರೇ. ನಾನು ನಿನಗೇನಪ್ಪ ಅಂತಂದರೆ, ನಾವೊಂದು ಗೌರವ ಕೊಡ್ತಾ ಇದ್ದೀವಿ ಸಮಾಜ ಅಂತೇಳಿ. ಸಮಾಜಕ್ಕೆ ನೀನು ದ್ರೋಹ ಬಗ್ಗದಂಥ ನಾಲಾಯಕ, ನಿನ್ನಂಥ ವರಷ್ಟು ರಾಜಕಾರಣಿ ಎಲ್ಲಿ ಜೀವನದಾಗ ಯಾವನಿಲ್ಲರಿ? ಹಾಂ, ಏನು ಹೇಳ್ತಾ ಇದೆಯಾ? ಎಲೆಕ್ಷನ್ ನಾವು ನಿಂತೀವಿ ಅಥವಾ ನಿಮ್ಮ ತಂದೆ ನಿಂತಾನ? ನಿಮ್ಮ ತಂದೆ ಇರ್ಬೋದು ಖರ್ಗೆ ಸಾಹೇಬರು, ರಾಜ್ಯದ ರಾಷ್ಟ್ರದ ಮಟ್ಟದಾಗ ಇರ್ಬೋದು ಅಧಿಕಾರಿನಾಗ. ಅಧಿಕಾರ ಆದ ತಕ್ಷಣ ಎಲ್ರಿಗೆ ಕಾಲು ಬಳಕಾಗತ್ತನ್ರಿ ಚಿಂಚನಸೂರು ಸಾಹೇಬ್ರೇ? ನಿನಗೆ ಯಾವನಾದ್ರೂ ಬಂದು ಕಾಲು ಬಿದ್ದಿರಬೇಕು. ನಾನು ಇಲ್ಲಿವರೆಗೆ ನನ್ನ ಶಾಟನ್ನು ನಿನ್ನ ಕಾಲು ಬಿದ್ದಿಲ್ಲ. ನಿನ್ನ ಮನೆಗೆ ಬಂದಿದ್ದೇನೆ, ನಾನು ಎಂಥ ನಾಲಾಯಕ್ ಅಂತೇಳ್ಬಿಟ್ಟು ಬಾಯಿಗೆ ಬಂದೇ ಬೈದು ಬಂದಿದ್ದೇನೆ. ನಿನಗೆ ಗೊತ್ತಾ, ನಿನಗೆ ನೆನಪಿದೆ ಇರ್ಬೋದು, ನನ್ನ ಮನೆ ಗೃಹಪ್ರವೇಶನೇ ಬಂದಿಲ್ಲ. ನಾನು ಮಾತಾಡಿದ್ರೆ ನಿನ್ನ ನೋಡ್ರೆ ಬೆಂಕಿ ಎತ್ತೈತಿ. ನೀನಂಥ ಎಂಥ ವರಷ್ಟ್ ರಾಜಕಾರಣಿ ಅಂತ, ನೀನಂಥ ತಲೆಡೆಕ ರಾಜಕಾರಣಿ ಯಾವನಿಲ್ಲರಿ ಬಾಬುರಾವ್ ಚಿಂಚನಸೂರು. ನಿನ್ನ ಪರವಾಗಿ ನಾನು ಎಷ್ಟೋ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು. ಅವನವನು ಬಿ ಜೆ ಪಿ ಸರ್ಕಾರ ಆದರೆ ನಿನಗೆ ಎಮ್ ಎಲ್ ಸಿ ಮಾಡಬೇಕು, ಮಿನಿಸ್ಟರ್ ಮಾಡಬೇಕಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಿನಗೆ ಕಾಮನ್ ಸೆನ್ಸ್ ಇದೆಯಾ? ನಿನಗೆ ಸ್ವಲ್ಪ ಆದರೆ ಏನಾದರೂ ಸಮಾಜ ಬಗ್ಗೆ, ಸಮಾಜದ ನನ್ನಂಥವ್ರು ನನ್ನ 106 ಜನ ಇದ್ದಾರೆ. ವರಷ್ಟ್ ರಾಜಕಾರಣಿ ಬಾಬುರಾವ್ ಚಿಂಚನಸೂರು, ಏನು ಮಾತಾಡ್ತಾ ಇದ್ದೀನಿ? ನಿನ್ನ ಕಾಮನ್ ಸೆನ್ಸ್ ಇಲ್ಲ ಮಾತಾಡ್ತೀಯ? ನಿನ್ನ ನಾಲಿಗೆಯಲ್ಲಿ ಇಟ್ಕೊಂಡು ನಾಲಿಗೆಯಲ್ಲಿ ಲಗಾಮ್ ಇಟ್ಕೊಂಡು ಮಾತಾಡ್ರಿ. ನಾನು ಒಂದು ಮಾತಾಡಿದ ತಪ್ಪು ಸಂಸಿ. ನೀನು ನನ್ನ ತಂದೆ ಸಮಾನ ಒಟ್ಟು. ನಾನು ಸಮಾಜಕ್ಕಾಗಿ ದ್ರೋಹ ಬಗೆದ್ರೆ, ಸಮಾಜ ಬಗ್ಗೆದಾಗ ಯಾರಾದರೂ ಮಾತಾಡಿದ್ರೆ, ನಾನು ಯಾರು ತಂದೆನೂ ಕೇಳಲ್ಲ, ತಾಯಿನೂ ಕೇಳಲ್ಲ. ಸಮಾಜನೇ ನನ್ನ ತಾಯಿ, ನನ್ನ ಸಮಾಜನೇ ನನ್ನ ತಂದೆ. ಅರ್ಥ ಮಾಡ್ಕೊಳ್ಳಿ ಬಾಬುರಾವ್ ಸಾಹೇಬ್ರೇ, ನೀನು ಅಂತ ನನ್ನ ತಂದೆ ಏಜಲ್ಲಿದೆಯಾ? ನಾನು ಇಲ್ಲಿವರೆಗೆ ಯಾರು ರಾಜಕಾರಣಿಯವ್ರಿಗೆ ಬೈದಿಲ್ಲ, ನಿನಗೆ ಬೈದಷ್ಟು. ಆದರೆ ನೀನು ಎಲೆಕ್ಷನ್ ನಾವು ನಿಂತಿದ್ದೀಯ ಅಥವಾ ಏನು ಖರ್ಗೆಯವರು ಅಳಿಯ ನಿಂತಿದ್ದಾನೆ? ಖರ್ಗೆಯವ್ರ ಕಾಲಾಗಿ ನಾವೇ ಬೀಳ್ಬೇಕ್ರಿ? ನಮಗೆ ಕಾಲು ಬೀಳವರು ಎಷ್ಟು ಮಾಡ್ತೀನಪ್ಪ, ನಿನ್ನ ಕಾಲು ಬೀಳ್ತೀನಿ ಅಂತೇಳಿ ನಮ್ಮ ಹತ್ರ ಬರೋಕೆ ಹೇಳ್ರಿ. ಏನು ತಿಳ್ಕೊಂಡ್ರಿ? ಏನು ನಮಗೆಲ್ಲ ಎಷ್ಟು ಕೇಸ್ ಆಗ್ತೀರಿ ಚಿಂತನಸೂರು ಅವರೇ? ನಿಮಗೆಲ್ಲ ಕಾಮನ್ ಸೆನ್ಸ್ ಇದೆಯಾ? ಎಷ್ಟು ಕೇಸ್ ಆಗ್ತೀರಿ? ಹಾಕ್ರೋ ನಿಮ್ಮಲ್ಲಿ ತಾಕತ್ತಿದ್ರೆ ಹಾಕ್ರೋ, ಪವರ್ ಇದ್ರೆ ಹಾಕ್ರಿ ಬಾಬುರಾವ್.